ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಜ್ ಬೌಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ಪ್ರಿಂಗ್ ಆನಿಯನ್ನ ಬಳಸ್ಕೊಂಡು ಒಂದು ಸಲಾಡ್ ರೆಸಿಪಿನ ನೋಡ್ಕೊಂಡು ಬರೋಣ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾ ಈಸಿ. ಇದು ಇಷ್ಟೇ ಸಿಂಪಲ್ ಆದಂತಹ ವೆಜಿಟೇಬಲ್ಸ್ನ ಬಳಸ್ಕೊಂಡು ಮಾಡುವಂಥ ಸಲಾಡ್. ಒಂದು ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹಾಗೆಯೇ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದ್ದರೆ ಈ ಸಲಾಡ್ ರೆಡಿಯಾಗಿ ಹೋಗುತ್ತೆ. ಇದನ್ನು ಮಾಡೋದಕ್ಕೆ ಸ್ಪ್ರಿಂಗ್ ಆನಿಯನ್ನ ಚೆನ್ನಾಗಿ ತೊಳೆದು ಎಡ್ಜಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿ ಸಣ್ಣದಾಗಿ ಇದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಆರೋಗ್ಯಕ್ಕೂ ಬಹಳ ಒಳ್ಳೆಯದು, ಹಾಗೆಯೇ ಇದರಿಂದ ಮಾಡುವಂಥ ಸಲಾಡ್ನ ಊಟದ ಜೊತೆ ಹಾಗೆಯೇ ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ರುಚಿ ಅಷ್ಟೇ ಅಲ್ಲದೆ ಸ್ಪ್ರಿಂಗ್ ಆನಿಯನಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ಡೈಜೆಷನ್ ಸಿಸ್ಟಮ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಊಟದ ಜೊತೆ ಹೆಚ್ಚಾಗಿ ಇದನ್ನು ಬಳಸೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಹೆಚ್ಚಿಟ್ಕೊಂಡಿರುವಂಥ ಈ ಸ್ಪ್ರಿಂಗ್ ಆನಿಯನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಇಟ್ಕೊಂಡಂಥ ಸೌತೆಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತಕ್ಕೊಂಡು ಹೆಚ್ಕೋಬೋದು, ಇಲ್ಲ ನೀವು ಸಿಪ್ಪೆ ತಿಂತೀರಿ ಅಂದರೆ ಅದನ್ನು ಕೂಡ ಡೈರೆಕ್ಟಾಗಿ ಹೆಚ್ಕೋಬೋದು. ಹಾಗೆಯೇ ಇಲ್ಲಿ ಎರಡು ಟೊಮ್ಯಾಟೋನ ಕೂಡ ನಾನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿನ ಕೂಡ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಇದರ ಜೊತೆನೆ ಸೇರಿಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಇದ್ರ ಬದಲಾಗಿ ಸ್ವಲ್ಪ ಅಚ್ಚಕಾರದ ಪುಡಿ ಅಥವಾ ಕಾಳು ಮೆಣಸಿನ ಪುಡಿ ಕೂಡ ಸೇರಿಸ್ಕೋಬಹುದು. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಲು ಚಮಚದಷ್ಟು ಸ್ವಲ್ಪ ಚಾಟ್ ಮಸಾಲನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ರುಚಿ ಬರುತ್ತೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಹಾಗೆಯೇ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಚೆನ್ನಾಗೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರುಚಿಯಾದಂತಹ ಸಲಾಡ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈ ಒಂದು ಸಲಾಡ್ ರೆಸಿಪಿ ತುಂಬಾ ಸಿಂಪಲ್ ಆಗಿರೋದು, ತುಂಬಾ ರುಚಿಯಾದಂತಹ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾಗಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.